हलो स्नेहितरे नमस्कार एल्लरिगू इवत्तिन वीडियोदल्ली नानु ईजी तुम्बा बेगने एग् बिरियानी हेग माडोदंत तोरिस्ता इदीनि तुम्बा सिंपल तुम्बा बेग आगुत्ते मोदलिगे ओंदु कुक्करिगे ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಅಕ್ಕಿ ತಗೋತೀರೋ ಅದರ ಮೇಲೆ ನೀವು ಎಣ್ಣೆ ಡಿಪೆಂಡ್ ಆಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಐಟಮ್ಗೆ ಹಾಗೆ ಎಣ್ಣೆ ಕಾದ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೊಂಡು ಫ್ರೈ ಆದಮೇಲೆ ಒಂದು 4 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಸಿಮೆಣಸಿನಕಾಯಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ದೊಡ್ಡ ಸೈಜಿಂದು 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಪಿಂಕಿಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಹಸಿ ಮೆಣಸಿನಕಾಯಿ ಖಾರ ನೋಡಿ ಹಾಕೊಳ್ಳಿ ನಾನು ಖಾರದ ಪುಡಿನ ಯೂಸ್ ಮಾಡ್ತಾ ಇದೀನಿ ಈ ಮೆಣಸಿನಕಾಯಿ ಅಷ್ಟೇನ್ ಖಾರ ಇಲ್ಲ ಹಾಗಾಗಿ ನಾನು ಒಂದು 5-6 ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ 1 ಟೀಸ್ಪೂನ್ ಅಷ್ಟು ನಾನು ಉಪ್ಪನ್ನ ಈಗಲೇ ಹಾಕೊಂಡಿದ್ದೀನಿ ಈರುಳ್ಳಿಗೆ ಬೇಗ ಉಪ್ಪು ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ನೋಡಿ ಬೇಗ ಸಾಫ್ಟ್ ಆಯ್ತು ಇನ್ನೊಂದು ಚೂರು ಫ್ರೈ ಆಗಲಿ ಸಿಂಪಲ್ ಆಗಿ ಮಾಡುವಂತ ಬಿರಿಯಾನಿ ಇದು ತುಂಬಾ ಏನು ಜಾಸ್ತಿ ಮಸಾಲೆ ಹಾಕೋದಿಲ್ಲ ಹಾಗೆ ಬೇಗನು ಮಾಡ್ಕೋಬಹುದು ಮಧ್ಯಾಹ್ನ ಲಂಚ್ ಗೆ ನಾನು ಇದನ್ನ ಮಾಡ್ತಾ ಇದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ದೊಡ್ಡ ಸೈಜ್ ಇಂದು ಒಂದು ಟೊಮೆಟೋನ ಹಾಕಿದೀನಿ ತುಂಬಾ ದೊಡ್ಡ ಸೈಜ್ ಇಂದು ನೀವು ಬೇಕಿದ್ರೆ 2 ಟೊಮೆಟೋ ಯೂಸ್ ಮಾಡಬಹುದು ನಾನು ಇಲ್ಲಿ ಹುಳಿ ಟೊಮೆಟೋ ಯೂಸ್ ಮಾಡಿದೀನಿ ಟೊಮೆಟೋನು ಅಷ್ಟೇ ಫುಲ್ ಸಾಫ್ಟ್ ಆಗಬೇಕು ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಳ್ಳಿ ಈ ರೀತಿ ಹುಳಿ ಟೊಮೆಟೋ ಆಗಿರೋದ್ರಿಂದ ಬೇಗ ಫ್ರೈ ಆಯ್ತು ಇವಾಗ ನಾನು ಇದಕ್ಕೆ ಒಂದು 3 ಟೀಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ ಅದನ್ನು ಅಷ್ಟೇ ಹಾಕೊಂಡ ಮೇಲೆ ಉರಿ ಸಣ್ಣದಾಗಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಯಾವುದೇ ಮಸಾಲೆ ರುಬ್ಬೋ ಹಾಗಿಲ್ಲ ಈಜಿಯಾಗಿ ಮಾಡ್ಕೋಬಹುದು ಇವಾಗ ಪೇಸ್ಟ್ ಎಲ್ಲ ಹಾಕೊಂಡು ಫ್ರೈ ಆದಮೇಲೆ 1 ಟೀಸ್ಪೂನ್ ಅಷ್ಟು ನಾನು ಧನ್ಯ ಪುಡಿ ಹಾಕಿದಿನಿ ಹಾಗೆ 2 ಟೀಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕಿದಿನಿ ನಾನು ಮೊದಲೇ ಹೇಳಿದೆ ಹಸಿಮೆಣಸಿನಕಾಯಿ ಜಾಸ್ತಿ ಖಾರ ಇಲ್ಲ ಹಾಗಾಗಿ 2 ಟೀಸ್ಪೂನ್ ಅಷ್ಟು ನಾನು ಖಾರದ ಪುಡಿನ ಹಾಕಿದಿನಿ ನಿಮಗೆ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೆ ನೀವು ಖಾರದ ಪುಡಿನೇ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬಹುದು ಹಾಗೇನೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ನಾನು ಗರಂ ಮಸಾಲಾ ಹಾಕಿದಿನಿ ಲಾಸ್ಟ್ ಅಲ್ಲಿ ಮೂರು ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ಡ್ರೈ ಇಂಗ್ರೆಡಿಯೆಂಟ್ಸ್ ನೆಲ್ಲ ಹುರ್ಕೊಳ್ಳಿ ಹಾಗೇನೆ ಟೊಮೆಟೋ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಉರಿ ಸಣ್ಣದಾಗಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನಾನು ಒಂದು ಅರ್ಧ ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಅಷ್ಟೇ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಪುದೀನ ಹಾಕ್ಕೋಬಹುದು ನಾನು ಇಲ್ಲಿ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಇದು ಅಷ್ಟೇ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ಮೊಸರು ಹಾಕಿದ್ದೀನಿ ಗಟ್ಟಿ ಮೊಸರನ್ನ ಹಾಕೊಳ್ಳಿ ಮೊಸರು ಸ್ವಲ್ಪ ಹುಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ಜೊತೆ ಚೆನ್ನಾಗಿ ಮೊಸರು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೊಸರನ್ನ ಮಿಕ್ಸ್ ಮಾಡಿ ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಡ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕ್ತಾ ಇದೀನಿ ಒಂದೇ ಒಂದು ಮೊಟ್ಟೆನ ನಾನು ಇದಕ್ಕೆ ಒಡೆದು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ಮೊಟ್ಟೆ ಈ ಮಸಾಲೆಯಲ್ಲೇ ಚೆನ್ನಾಗಿ ಮೊಟ್ಟೆ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಮೊಟ್ಟೆ ಹಾಕಿದೀವಿ ಅಂತಲೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಯ್ತು ಇವಾಗ ಮೊಟ್ಟೆ ಈಗ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ 6 ಮೊಟ್ಟೆನ ಹಾಕ್ತಾ ಇದ್ದೀನಿ ಟೋಟಲಾಗಿ ನಾನು 7 ಮೊಟ್ಟೆನ ಯೂಸ್ ಮಾಡಿದ್ದೀನಿ ಒಂದು ಮೊಟ್ಟೆ ಹಾಗೆ ಒಡೆದು ಹಾಕಿದ್ದೀನಿ ಹಾಗೆ 6 ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಮೊಟ್ಟೆ ಮೇಲೆ ಸ್ವಲ್ಪ ಚಾಕುವಿಂದ ಮಾರ್ಕ್ ಮಾಡಿದ್ದೀನಿ ಅದಕ್ಕೂ ಸ್ವಲ್ಪ
ಹುಳಿ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ, ಇಲ್ಲಾಂದರೆ ನೀವು ಹಾಗೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, 6 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಅದೇ ಮಸಾಲೆಲೆ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಮೊಟ್ಟೆಗೂ ಅಷ್ಟೇ, ಈ ಮಸಾಲೆ ಎಲ್ಲ ಒಂಚೂರು ಹಿಡೀಲಿ, ಹಾಗಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಯಿತು. ನೋಡ್ತಾ 2 ಲೋಟ ಅಕ್ಕಿಗೆ ನಾನಿಲ್ಲಿ 4 ಲೋಟ ಆಗೋಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೋಡ್ತಾ ಇದ್ದೀರಲ್ಲ, ಇವಾಗ 2 ಲೋಟ ನೀರು ಹಾಕ್ಕೊಂಡೆ, ಈಗ 3ನೇದು ಹಾಕಿದ್ದೀನಿ. ಹಾಗೆ ಇನ್ನೂ 1 ಲೋಟ ಹಾಕ್ಕೊಳ್ತೀನಿ. ಅಲ್ಲಿಗೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಂತೇಳಿ. ಆ ಅಳತೆ ಮೇಲೆ ನಾನಿಲ್ಲಿ 4 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 4 ಲೋಟ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ಈ ಟೈಮಲ್ಲಿ ನಿಮಗೆ ಖಾರ ಉಪ್ಪು ಅಥವಾ ಹುಳಿ ಏನಾದರೂ ಬೇಕಿದ್ದರೆ ಹಾಕ್ಕೋಬೋದು. ಚೆನ್ನಾಗಿ ಒಂದ್ಸಲ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹಾಗೆಯೇ ಇದನ್ನು ಹಾಗೆ ಕುದಿಯೋಕೆ ಬಿಡೋಣ. ನೋಡ್ತಾ ಇದ್ದೀರಲ್ಲ, ಇದೇ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದೇ ಗ್ಲಾಸಲ್ಲಿ 4 ಗ್ಲಾಸಷ್ಟು ನಾನು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದ್ದಿದೆ, ಹಾಗೆ ಅಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಚೆನ್ನಾಗಿ ನೀರು ಕುದಿತಾ ಬಂದಾಗ ನೀವು ಅಕ್ಕಿನ ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾನು ಹೀಗೆ ಓಪನಾಗೆ ಬೇಯಿಸ್ಕೋತೀನಿ. ಬೇಯಿಸ್ಕೊಂಡಿದ್ದಾಗಿದ್ಮೇಲೆ ನಾನೀಗ ಕುಕ್ಕರ್ ವಿಷಲ್ ಹಾಕಿ ಒಂದೇ ಒಂದು ವಿಷಲ್ನ ತಗೋತೀನಿ ಅಷ್ಟೇ. ನೋಡಿದ್ರಲ್ಲ, ಒಂದು ವಿಷಲ್ ಆಯಿತು. ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಿಧಾನಕ್ಕೆ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಂದು 30% ಬೇಯೋವರೆಗೂ ಹಾಗೆ ಓಪನಾಗೆ ಬೇಯಿಸ್ಕೊಂಡ್ರೆ ಈ ರೀತಿ ಮಸಾಲೆ ಎಲ್ಲ ಕಡೆಯೂ ಹಿಡ್ದಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿತ್ತು. ಜಾಸ್ತಿ ಸ್ಪೈಸಿನೂ ಅಲ್ಲ, ಹಾಗೆ ತುಂಬ ಸಪ್ಪೆನೂ ಅಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆ ಬೇಕಿದ್ರೆ ನೀವು ರಾಯ್ತ ಮಾಡ್ಕೋಬೋದು, ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲು, ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಎಗ್ ಬಿರಿಯಾನಿನ. ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಬರ್ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಬರ್ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.